ಆತ್ಮ ಸಂಜೀವಿನಿಯ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಈ ಸಮಸ್ಯೆ ಅನ್ನೋದು ನೆರಳಿದ್ದ ಹಾಗೆ ನಾವೆಲ್ಲಿ ಹೋದರೂ ಕೂಡ ಅದು ನಮ್ಮ ಜೊತೆಲೇ ಬರುತ್ತೆ. ಆದರೆ ಪರಿಹಾರದ ಬೆಳಕನ್ನು ನಾವೇ ಕಂಡ್ಕೋಬೇಕು, ಅದಕ್ಕಾಗಿ ಪ್ರಯತ್ನ ಕೂಡ ಮಾಡಬೇಕಾಗತ್ತೆ ಅಲ್ವಾ. ಈಗ ಅಂಥ ಬೆಳಕನ್ನು ಹುಡ್ಕೊಂಡು ನಮ್ಮ ಜೊತೆ ರಂಗಣ್ಣ ಅವರಿದ್ದಾರೆ. ಬನ್ನಿ, ಅವರ ಸಮಸ್ಯೆ ಏನು ಅಂತ ಒಂದು ಸಣ್ಣದಾಗಿ ತಿಳ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡೋಣ. ನಮಸ್ಕಾರ ರಂಗಣ್ಣ ಅವರೇ, ಹೇಗಿದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀರಾ. ನಿಮ್ಮ ವಾಯ್ಸ್ನಲ್ಲಿ ತುಂಬ ಬೇಜಾರು, ನೋವು ಕಾಣಿಸ್ತಾ ಇದೆ. ಯಾಕೆ, ಏನಾಯಿತು? ಸ್ವಲ್ಪ ಕಾಲು ಕೈ ನೋವು. ಕಾಲು ಕೈ ನೋವು, ಆರೋಗ್ಯದಲ್ಲಿ ಸಮಸ್ಯೆ ನನಗೆ. ಏನಾಗ್ತಿದೆ? ಸ್ವಲ್ಪ ಸಮಸ್ಯೆ ಇದೆ. ಏನ್ ಸಮಸ್ಯೆ ಇದೆ? ಏನ್ ಅನಿಸ್ ನಿಮ್ಗೆ ಅನಿಸಿದ ಯಾವ್ದು ಸಮಸ್ಯೆ? ಕಾಲು ಕೈ ನೋವು. ಕಾಲು ಕೈ ನೋವು ಎಷ್ಟು ವರ್ಷದಿಂದ? ಒಂದು ವರ್ಷದಿಂದ. ಅದಕ್ಕೆ ಮುಂಚೆ? ಅದಕ್ಕೆ ಮುಂಚೆ ಏನಿಲ್ಲ. ಏನ್ ಮಾಡ್ತೀರಾ ಕೆಲಸ? ಹೋಟ್ಲ್ ಕೆಲಸ. ಹೋಟ್ಲಲ್ಲಿ ಏನ್ ಮಾಡ್ತೀರಾ? ಸಪ್ಲೈಯರ್ ಆಗಿದ್ವಿ, ಕ್ಯಾಶಿಯರ್ ಆಗಿದ್ವಿ. ಸಪ್ಲೈಯರ್ ಮತ್ತೆ ಕ್ಯಾಶಿಯರ್, ಈಗಲೂ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ, ಈಗ 6 ತಿಂಗಳಾಯ್ತು ಕೆಲಸ ಮಾಡ್ತಾ ಇದ್ದೀನಿ. ಯಾಕೆ ಆಗ್ತಾ ಇಲ್ಲ ಮಾಡೋದಕ್ಕೆ? ನಿಮ್ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸಿದ್ರು. ಏನಂತಾರೆ ಡಾಕ್ಟರ್? ಏನೆಲ್ಲ ಇಂಜೆಕ್ಷನ್ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ. ಏನಂತೆ ಕಾರಣ ಏನು ಅಂತ ಗೊತ್ತಾಯ್ತಾ? ಕಾರಣ ಏನು ಅಂತ ಗೊತ್ತಾಯ್ತು. ಅವ್ರಿಗೆ ಗೊತ್ತಾಯ್ತಾ? ಅವ್ರಿಗೆ ಗೊತ್ತಾಯ್ತು. ಏನಂತಾರೆ? ಅದೇ ಮಾತ್ರೆ ಕೊಡ್ತಾರೆ, ಸರಿಯಾಗುತ್ತೆ. ಸರಿ ಹೋಗುತ್ತೆ ಅಂತ? ಸರಿ ಹೋಗುತ್ತೆ ಅಂತ. ಎಷ್ಟು ಮಾತ್ರೆ ತಗೋತಾ ಇದ್ದೀರಾ? ಡೈಲಿ 3. ದಿನಾ 3 ತಗೋತೀರಾ? ಮಾತ್ರೆ ತಗೊಂಡ್ಮೇಲೆ ಏನು ಇಂಪ್ರೂವ್ ಆಗಲಿಲ್ವಾ ನಿಮಗೆ? ಏನಾಗಿಲ್ಲ, ಸ್ವಲ್ಪ ಹೊತ್ತಾ ಸರಿ ಹೋಗುತ್ತೆ ಅಂದರೆ ಮತ್ತೆ ಅದೇ ರೀತಿ. ಈಗ ಕಾಲು ಕೈ ನೋವು ಅಂದರೆ ಯಾವ ಥರ ಇರುತ್ತೆ? ನಿಮಗೆ ಕೆಲಸನೇ ಮಾಡೋಕ್ಕಾಗದಿರೋಷ್ಟು ನೋವು ಬರುತ್ತಾ? ಹೇಗಿರುತ್ತೆ ನೋವು? ಹೌದು, ನಿಂತ್ಕೊಳ್ಳೋಕ್ಕಲ್ಲ, ಉರಿ ಉರಿ ಆಗುತ್ತೆ, ಪಾದದಲ್ಲಿ ಉರಿ ಆಗುತ್ತೆ. ಹಾಂ, ಆಮೇಲೆ? ಆಮೇಲೆ ಮಲ್ಕೊಂಬೇಕಾದ್ರೆ ಸ್ವಲ್ಪ ಒಂದು ನಿದ್ದೆ ಬರುತ್ತೆ, ಆಮೇಲೆ ನಿದ್ದೆನೇ ಬರೋಲ್ಲ. ಎಷ್ಟೊತ್ತು ಮಲಗ್ತೀರಾ ನೀವು? ಏನೋ 1 hour ಅಷ್ಟೇ. ಯಾವಾಗ ಜಾಸ್ತಿ ಆಗುತ್ತೆ ಕಾಲು ಕೈ ನೋವೆಲ್ಲ? ನೈಟು. ನೈಟ್ ಹೊತ್ತು? ನೈಟು. ದಿನಾ ರಾತ್ರಿ ಬರುತ್ತಾ? ಹೌದು. ಮಾತ್ರೆ ತಗೊಂಡಾಗ? ಶುಗರು. ಶುಗರ್ ಕೂಡ ಇದೆಯಾ ನಿಮಗೆ? ಮಾತ್ರೆ ತಗೊಂಡಾಗ? ಮಾತ್ರೆ ಸ್ವಲ್ಪ ಹೊತ್ತು ಕಮ್ಮಿ ಇರುತ್ತೆ, ಆಮೇಲೆ ಮತ್ತೆ ಜಾಸ್ತಿ. ಯಾರು ಹೇಳಿದ್ದೆ ನಿಮಗೆ ಕಾರ್ಯಕ್ರಮಕ್ಕೆ ಬರಬೇಕು? ನಾವೇ ಟಿವಿಲಿ ನೋಡಿದ್ವಿ. ಟಿವಿ ನೋಡ್ತೀರಾ? ಹೌದು. ಬೇರೆ ಕಡೆ ಪ್ರಯತ್ನ ಪಟ್ಟಿದ್ದೀರಾ ಡಾಕ್ಟರ್ ಅಲ್ಲದೆ ಏನಾದರೂ? ಡಾಕ್ಟರ್ ಕೂಡ ಹೋಗಿದ್ವಿ. ಅದು ಬಿಟ್ಟು ಬೇರೆ ಪ್ರಯತ್ನಗಳು ಮಾಡಿ? ದೇವಸ್ಥಾನ, ಗೀವಸ್ಥಾನ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡಿದ್ವಿ. ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು, ಎಲ್ಲ ಯಾರ್ಯಾರು ಏನು ಹೇಳ್ತಾರೆ ಎಲ್ಲ ಪೂಜೆ ಎಲ್ಲ, ಯಾರ್ಯಾರು ಏನೇನು ಪೂಜೆ ಹೇಳ್ತಾರೆ ಎಲ್ಲ ಮಾಡಿದ್ದೀರಾ? ಡಾಕ್ಟ್ರು ಕೊಟ್ಟಿದ್ದು ಮಾತ್ರ ತಗೋತಾ ಇದ್ದೀರಾ? ಅದಕ್ಕೆ ಎಕ್ಸ್ರೇ ಆ ಥರ ಏನಾರು ಮಾಡಿದಾರಾ ಅವರು? ಏನಂತ ರಿಪೋರ್ಟು? ರಿಪೋರ್ಟ್ ಏನಂತ ಸ್ವಲ್ಪ ನೀವು ಡ್ರಿಂಕ್ಸ್ ಯೂಸ್ ಮಾಡ್ತೀನಿ ಅಂತ ಕೇಳಿದ್ರು. ಹೌದು, ಸ್ವಲ್ಪ ಮಾಡ್ತಾ ಇದೆ, ಸ್ವಲ್ಪ ಕೆಲಸ ಮಾಡ್ತಾ ಇದೆ. ಈಗ ಬಿಟ್ಬಿಟ್ಟಿದ್ದೀರಾ? ಬಿಟ್ಬಿಟ್ಟಿದ್ದೀನಿ. ಬಿಟ್ಟಾದ್ಮೇಲೂ ಸರಿ ಹೋಗ್ಲಿಲ್ವಾ? ಸೊ 1 ವರ್ಷದಿಂದ ಪಾಪ ಎಲ್ಲ ರೀತಿ ಪ್ರಯತ್ನ ಪಟ್ಟಿದ್ದೀರಾ. ಸೊ ಇದು ಕೊನೆ ಪ್ರಯತ್ನ ನಿಮಗೂ ಕೂಡ ಅಲ್ವಾ? ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ ಖಂಡಿತ ಎಲ್ಲೂ ಪರಿಹಾರ ಆಗಲಿಲ್ಲ ಅಂದರೆ ಡಾಕ್ಟ್ರು ಕೂಡ ಏನೋ ಇಲ್ಲ, ನಾರ್ಮಲ್ ಆಗಿದೆ ರಿಪೋರ್ಟು ಅಂತ ಹೇಳ್ತಾ ಇದ್ದೀರಾ. ಸೊ ಮಾತ್ರ ತಗೋತಾ ಇದ್ದೀರಾ, ಯಾವುದೇ ರೀತಿ ವರ್ಕ್ ಆಗ್ತಾ ಇಲ್ಲ ನಿಮಗೆ. ಸೊ ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ ಇದ್ರ ಮೂಲ ಏನು ಅಂತ ತಿಳ್ಕೊಳ್ಳಿ, ಹಾಗೆ ಅದಕ್ಕೆ ಪರಿಹಾರವನ್ನು ಕೂಡ ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ನಿಮ್ಗೆ ಹೇಳ್ತಾರೆ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಒಂದು ಸಮಸ್ಯೆ ಶುರುವಾಯಿತು ಅಂತ ಹೇಳಿದ್ರೆ ಪಾಪ ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ಆಸಕ್ತಿ ಇರೋದಿಲ್ಲ, ಆಮೇಲೆ ಊಟ ಸರಿಯಾಗಿ ಸೇರೋದಿಲ್ಲ, ಮನೆಯಲ್ಲಿ ಮನಸ್ತಾಪಗಳಾಗ್ತಾ ಇರುತ್ತೆ, ಜಗಳ ಆಗ್ತಾ ಇರುತ್ತೆ. ಸೊ ಸಮಸ್ಯೆ ಒಂದಾದರೆ ಅದಕ್ಕೆ ಇನ್ನಷ್ಟು ಬೆಳೀತಾ ಹೋಗುತ್ತೆ ಹೊರತು ಕಡಿಮೆ ಆಗೋದೇ ಇಲ್ಲ. ಆದರೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡ್ರೆ ಮಾತ್ರ ನೆಮ್ಮದಿ ಅಂತ ಸಿಗುತ್ತೆ ಜೀವನದಲ್ಲಿ. ನೆಮ್ಮದಿ ಸಿಕ್ಕಿದ್ರೆ, ನೆಮ್ಮದಿ ಇದ್ದರೆ ಸಾಕು, ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು. ಆರೋಗ್ಯ ಎಷ್ಟು ಮುಖ್ಯ ಅನ್ನೋದು ಈಗಾಗಲೇ ನಮ್ಗೆ ಗೊತ್ತಾಗಿದೆ. ಅದ್ರ ಪ್ರಾಮುಖ್ಯತೆ ಅಂದರೆ ನೋವು ಅನುಭವಿಸೋರಿಗೆ ಮಾತ್ರ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಬಟ್ ಎಲ್ರಿಗೂ ಕೂಡ ಆರೋಗ್ಯ ಬಹಳನೇ ಮುಖ್ಯ. ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇವರಿಗೆ ಈಗ ಆತ್ಮಚಿಕಿತ್ಸೆಯಲ್ಲಿ ಅವರ ಸಮಸ್ಯೆಗಳು ಯಾವ್ಯಾವ್ದಿದೆ, ಯಾವ ರೀತಿ ಆತ್ಮಚಿಕಿತ್ಸೆಯಲ್ಲಿ ಅವರ ಸಮಸ್ಯೆ ಮೂಲವನ್ನು ಕಂಡುಹಿಡಿತಾರೆ ಅಂತ ನೋಡೋಣ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ.
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆತ್ಮ ಸಂಜೀವಿನಿ, ಇದು ನಿತ್ಯ ಸಂಜೀವಿನಿ. ಈಗ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಆತ್ಮ ಚಿಕಿತ್ಸೆಯಲ್ಲಿ ರಂಗಯ್ಯ ಅವರ ಸಮಸ್ಯೆಗಳು ಯಾವ್ದ್ಯಾವುದು, ಹಾಗೆ ಅದಕ್ಕೆ ಮೂಲ ಏನು, ಇದನ್ನೆಲ್ಲ ಹೇಳ್ತಾರೆ, ಜೊತೆಗೆ ಪರಿಹಾರವನ್ನು ಕೂಡ ಕೊಡ್ತಾರೆ. ನೀವೇ ನೋಡಿ. ಇವತ್ತಿನ ಆತ್ಮ ಸಂಜೀವಿನಿ ವೇದಿಕೆಯಲ್ಲಿ ರಂಗಯ್ಯ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಈಗ ರಂಗಯ್ಯ ಅವ್ರ ಸಮಸ್ಯೆ ಏನು, ಯಾಕೆ ಇದ್ರ ಹಿಂದೆ ಏನಿದೆ, ಯಾಕೆ ಈಗ ಆಗ್ತಿದೆ, ಇದ್ರ ಮೂಲ ಏನು ಅಂತ ತಿಳಿಯೋದಕ್ಕೆ ರಂಗಯ್ಯ ಅವ್ರ ಬದಲಿಗೆ ಬೇರೆ ಒಬ್ಬ ಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸಿ ಇವರ ಆತ್ಮವನ್ನಲ್ಲಿ ವರ್ಗಾವಣೆ ಮಾಡೋದ್ರ ಮೂಲಕ ಈಗ ಇವ್ರ ಸಮಸ್ಯೆ ಮತ್ತು ಅದ್ರ ಮೂಲವನ್ನು ತಿಳ್ಕೊಳ್ಳೋಣ. ರಂಗಯ್ಯ, ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ, ಇವ್ರಿಗೆ ಏನಾದರೂ ಗೊತ್ತಾ? ಇಲ್ಲ ಸರ್. ಯಾವಾಗಲೂ ಕೆಲಸ ಮಾಡ್ಕೊಂಡು ಇರೋರು, ಬೆಳಗ್ಗೆ ಎದ್ದರೆ ಲವಲೌಕಿ ತಂದೆಯಿಂದ ಕೆಲಸ ಮಾಡೋ ಕೆಲಸಕ್ಕೆ ಹೋಗೋರು, ಕೆಲಸ ಕಾರ್ಯಗಳನ್ನ ಮಾಡೋರು, ಅದೇ ಲವಲೌಕಿ ತಂದೆಯಿಂದ ವಾಪಸ್ ಮನೆಗೆ ಬರೋರು. ಆ್ಯಕ್ಚುಲಾಗಿ ತುಂಬ ಆ್ಯಕ್ಟಿವ್ ಆಗಿದ್ದವರು ಇವಾಗ ಕಂಪ್ಲೀಟ್ ಆಪೋಸಿಟ್, ಫುಲ್ಲು ಇನ್ಯಾಕ್ಟಿವ್ ಆಗಿಬಿಟ್ಟಿದ್ದಾರೆ. ಕೆಲಸ ಕಾರ್ಯ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಸೋಂಬೇರಿತನ ಬಂದ್ಬಿಟ್ಟಿದೆ. ಇವತ್ತು ಮಾಡೋ ಕೆಲಸ ಅಪ್ಪಿತಪ್ಪಿ ಏನಾದ್ರು ಒಂಚೂರು ಕೆಲಸ ಮಾಡಬೇಕು ಅಂತ ಮನಸ್ಸು ಮಾಡಿದ್ರೂ ಅದು ನಾಳೆಗೆ ಹೋಗ್ಬಿಡುತ್ತೆ ಹೊರತು ಇವತ್ತು ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ಸಾಧಾರಣವಾಗಿ ಇವಾಗ ಕೆಲಸ ಮಾಡೋದೇ ಕಮ್ಮಿ ಆಗೋಗಿದೆ ಅವ್ರ ಕಡೆಯಿಂದ. ಹೌದಾ? ಹೌದು. ಅಂದರೆ ಮೊದಲು ತುಂಬ ಆ್ಯಕ್ಟಿವ್ ಆಗಿ ಚೆನ್ನಾಗಿ ಎಲ್ಲ ಕೆಲಸ ಮಾಡ್ಕೊಂಡಿದ್ದವ್ರು ನೀವು, ಇವಾಗ ಎಲ್ಲದಕ್ಕೂ ಸೋಮಾರಿತನ ಬಂದ್ಬಿಟ್ಟಿದೆ, ಯಾವುದನ್ನು ಮಾಡೋದಕ್ಕೆ ಮನಸ್ಸು ಬರ್ತಿಲ್ಲ. ಹೌದಾ? ಓಕೆ. ಇದರಿಂದ ಮನಸ್ಸು ತುಂಬ ಚಂಚಲ ಆಗಿ ಹೋಗ್ತದೆ ಅವ್ರು ಕೂಡ. ಅವ್ರಿಗೆ ಮಾನಸಿಕವಾಗಿ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಈಗ. ಯಾಕಂದರೆ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ, ಯಾರ ಮೇಲೂ ನಂಬಿಕೆ ಇಲ್ಲ, ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ. ಪ್ರತಿಯೊಂದು ವಿಚಾರದಲ್ಲೂ ದ್ವಂದ್ವತೆ. ಹಾಗಾಗಿ ಅಪ್ಪಿತಪ್ಪಿ ಏನಾರು ಒಂದು ದೃಢ ನಿರ್ಧಾರ ತೊಗೊಂಡ್ರೂ ಅದನ್ನು ಪೂರ್ಣಗೊಳಿಸೋಕ್ಕಾಗಲ್ಲ. ಅಂದರೆ ಈಗ ಯಾವುದಾರ ಒಂದು ವಿಚಾರ ತೊಗೊಂಡು ಇಲ್ಲ ನಾನು ಕೆಲಸ ಮಾಡಲೇಬೇಕು ಅಂತ ಒಂದು ನಿಶ್ಚಲ ಮನಸ್ಸು ಮಾಡ್ಕೋತಾರೆ, ಆದರೆ ಅದಕ್ಕೆ ಪ್ರಯತ್ನವೂ ಪಡ್ತಾರೆ, ಮುಂದೆ ಹೋಗಲ್ಲ. ಅಷ್ಟೇ, ಒಂದು ಸ್ವಲ್ಪ ಹೊತ್ತು ಇಲ್ಲ ಸ್ವಲ್ಪ ದೂರ ಹೋಗಿರ್ತಾರೆ ಆ ಕೆಲಸ ಕಾರ್ಯ ಮಾಡೋಕ್ಕೆ. ಏನಾರ ಒಂದು ಅಡಚಣೆನೋ ಅಡ್ಡಿ ಆತಂಕನೋ ಬಂದರೆ ಅಲ್ಲಿಗೆ ಬಿಟ್ಬಿಟ್ಟು ವಾಪಸ್ ಬಂದುಬಿಡ್ತಾರೆ ಗುರುಗಳೇ. ಇದು ಅವ್ರಿಗಾಗ್ತಾರೋ ಮುಖ್ಯವಾದಂಥ ಮಾನಸಿಕ ಸಮಸ್ಯೆ ಗುರುಗಳೇ. ಹೌದಾ? ಅಂದರೆ ಯಾವ ಕೆಲಸನೂ ಹಿಡ್ಕೊಂಡು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಅರ್ಧಂಬರ್ಧ ಮಾಡಿಬಿಡ್ತೀರಾ, ಮಧ್ಯದಲ್ಲೇ ಬಿಡೋ ಹಂಗೆ ಆಗೋಗ್ಬಿಡತ್ತೆ. ಆಮೇಲೆ ಅದಕ್ಕೆ ತಕ್ಕಂಗೆ ಯೋಚನೆ ಮಾಡಲಿಕ್ಕೆ ಆಗಲ್ಲ, ಮನಸ್ಸು ಒಂಥರ ಬ್ಲಾಕ್ ಆದಂಗೆ ಆಗೋಗ್ಬಿಟ್ಟಿದೆ. ಹೌದಾ? ಹ್ಞೂ. ಮೊದಲು ಯಾವುದೇ ಒಂದು ವಿಚಾರ ಆಯಿತು ಅಂದರೂ ತುಂಬ ತಾಳ್ಮೆ ತೊಗೊಳ್ಳೋದು, ತುಂಬ ತಾಳ್ಮೆ ಇತ್ತು ಗುರುಗಳೇ ಅವ್ರಿಗೆ. ಅಂದರೆ ಏನೇ ಒಂದು ಸಮಸ್ಯೆಗಳು ಬಂದರೆ ನಿವಾರಣೆ ಮಾಡ್ಕೊಳ್ಳೋಷ್ಟು ತಾಳ್ಮೆ ತುಂಬ ಚೆನ್ನಾಗಿತ್ತು. ಇವಾಗ ಕಂಪ್ಲೀಟ್ ತಾಳ್ಮೆ ಕಮ್ಮಿ ಆಗೋಗಿರೋದ್ರಿಂದ ಜನಸಂಪರ್ಕದಲ್ಲೂ ವ್ಯತ್ಯಾಸ ಆಗ್ಬಿಟ್ಟಿದೆ. ಅಂದರೆ ಜನಗಳ ಹತ್ರ ಮಾತಾಡೋದಾಗಲಿ, ವ್ಯವಹಾರ ಮಾಡೋದಾಗಲಿ, ಇಲ್ಲ ಸ್ಪಂದಿಸೋದಾಗಲಿ, ಇಲ್ಲ ಇವರು ಜನಗಳಿಗೆ ಸ್ಪಂದಿಸೋದಾಗಲಿ, ಅದೇನೂ ಮಾಡ್ತಾ ಇಲ್ಲ ಗುರುಗಳೇ ಇವಾಗ ಅವ್ರಿಗೆ. ಹೌದಾ? ಅಂದರೆ ಜನಗಳ ಜೊತೆಲಿ ಬರೆಯೋದೇ ಸ್ವಲ್ಪ ಕಷ್ಟ ಆಗೋಗ್ಬಿಟ್ಟಿದೆ ನಿಮಗೀಗ. ಓಕೆ. ಇದು ಇವ್ರಿಗೆ ಆಗ್ತಾಯಿರೋವಂಥ ಮುಖ್ಯವಾದಂಥ ಮಾನಸಿಕ ಸಮಸ್ಯೆ. ಇನ್ನು ದೈಹಿಕ ಸಮಸ್ಯೆ ಹೇಳಬೇಕು ಅಂದರೆ ಇವ್ರಿಗೆ ವಿಪರೀತವಾದಂಥ ಮೈಕೈ ನೋವಿದೆ ಗುರುಗಳೇ. ಅಂದರೆ ದೇಹಕ್ಕೇ ಒಂದು 50 ಭಾಗ ರೂಢ್ಕೊಂಡ್ಬಿಟ್ಟಿದೆ ಅದು. ಹೌದಾ? ಮೈಕೈ ತುಂಬ ನೋವುತ್ತಾ? ಕಾಲ್ಕೈ ನೋವು. ಕಾಲ್ಕೈ ನೋವಿದೆ. ಸಿಕ್ಕಾಬಡೆ ಕೈ ಕಾಲು ನೋವಿದೆ, ಹೊಟ್ಟೆ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ತಿನ್ನೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ, ಊಟ ತಿಂಡಿಯಲ್ಲಿ ಸರಿಯಾಗಿ ಸೇರ್ತಿಲ್ಲ. ಅಂದರೆ ಊಟ ಮಾಡಬೇಕು ಅಂತ ಅನಿಸುತ್ತೆ, ತಟ್ಟೆ ಮುಂದೆ ಕೂತ್ಕೊಂಡ್ರೆ ಅದೇನೋ ಒಂಥರ ಅಡಚಣೆ ಬಂದಂಗೆ ಆಗುತ್ತೆ, ತಿನ್ನೋದು ಮೈಗೆ ಹತ್ತಲ್ಲ ಅನ್ನೋದು ಗೊತ್ತಾಗುತ್ತೆ. ಒಂದು ಎರಡು ತುತ್ತು ಎಕ್ಸ್ಟ್ರಾ ತಿನ್ನಬೇಕು ಅಂತಲೇ ಕೂತಿರ್ತಾರೆ, ಆದರೆ ಕೂತ್ಕೊಳ್ಳೋಕ್ಕಾಗಲ್ಲ. ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಾಗಲಿ, ಊಟ ಮಾಡೋದಾಗಲಿ, ಅದ್ರ ಮೇಲೆ ಗಮನ ಇಟ್ಟು ಊಟ ಮಾಡೋದು ಆಗೋ ಮಾಡೋವಂಥ ಮನಸ್ಥಿತಿನೇ ಇಲ್ಲ ಇವಾಗ ಅವ್ರಿಗೆ. ಹೌದಾ? ಊಟದಲ್ಲಿ ಅಷ್ಟೊಂದು ಆಸಕ್ತಿ ಬರಲ್ಲ. ಓಕೆ. ಆಮೇಲೆ ಕೋಪ ಬಂದ್ಬಿಡ್ತದೆ ನಡುವೆ, ಮುಖ್ಯವಾಗಿ ಮನೆಯವ್ರ ಮೇಲೆ. ನಾರ್ಮಲಾಗಿ ಯಾರ ಹತ್ರನೂ ಅಷ್ಟೊಂದು ಕೋಪ ಎಲ್ಲ ಮಾಡ್ಕೊಳ್ಳಲ್ಲ, ಬಟ್ ಈ ನಡುವೆ ಏನಾಗ್ತಿದೆ, ಆಂತರಿಕವಾಗಿ ಸಿಕ್ಕಾಪಟ್ಟೆ ಪ್ರವೋಕ್ ಆಗ್ತಾ ಇದೆ ಅವ್ರಿಗೆ. ಸಣ್ಣ ಪುಟ್ಟ ವಿಚಾರ ಇಲ್ಲ, ಕೆಲವೊಂದು ಸತಿ ವಿಚಾರಗಳೇ ಇರೋದಿಲ್ಲ, ಆದ್ರೂ ಕೋಪ ತಡ್ಕೊಳಕ್ಕಾಗಲ್ಲ, ವ್ಯತಿರಿಕ್ತವಾಗಿ ಬಿಹೇವ್ ಮಾಡಿಬಿಟ್ಟಿರ್ತಾರೆ. ಅಂದರೆ ವ್ಯಕ್ತಪಡಿಸ್ಬಿಟ್ಟಿರ್ತಾರೆ ಎದುರುಗಡೆ ಯಾವ ವ್ಯಕ್ತಿ ಕೂತಿದ್ದಾರೆ, ಅದರಿಂದ ಅವ್ರಿಗೇನೋ ಅವ್ರಿಗೇನು ಪರಿಣಾಮ ಆಗುತ್ತೆ, ಅದರಿಂದ ನನಗೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋ ಪರಿಜ್ಞಾನನೇ ಇರೋದಿಲ್ಲ. ಆ ಮೊಮೆಂಟಿಗೆ ಮಾತಾಡ್ಬಿಟ್ಟಿರ್ತಾರೆ, ಆಮೇಲೆ ಕಂಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಆ ಪ್ರಜ್ಞಾವಸ್ಥೆಯಲ್ಲೇ ಇರೋಲ್ಲ ಗುರುಗಳೇ ಅವರು. ಈ ರೀತಿಯಾದಂಥ ಸಮಸ್ಯೆಗಳಲ್ಲಿ ಒದ್ದಾಡ್ತಾಯಿದ್ದಾರೆ ಗುರುಗಳೇ. ಜೊತೆಗೆ ಏನಾಗ್ತಿದೆ ಇವ್ರಿಗೆ, ಆ ಸುಸ್ತಾಗ್ತಾರೋದ್ರಿಂದ ದೇಹದಲ್ಲಿ ಶಕ್ತಿನೇ ಉಳ್ಕೋತಾ ಇಲ್ಲ ಈಗ ಅವ್ರಿಗೆ. ವಿಪರೀತವಾದಂಥ ಸುಸ್ತಾಗ್ತಾಯಿರೋದ್ರಿಂದ ದೇಹದಲ್ಲಿ ಶಕ್ತಿ ಉಳ್ಕೋತಿಲ್ಲ. 1 ಅವರ್ 2 ಅವರ್ ನಿಂತ್ಕೋಬೋದು, ಇಲ್ಲ ಕೂತ್ಕೋಬೋದು ಅಷ್ಟೇ, ಅದ್ರ ಮೇಲೆ ಆಗೋದಿಲ್ಲ ಗುರುಗಳೇ. ಹೌದಾ? ಹೆಚ್ಚೊತ್ತು ನಿಂತ್ಕೊಂಡು ಹೆಚ್ಚೊತ್ತು ನಡಿಲಿಕ್ಕೆಲ್ಲ ಆಗಲ್ಲ. ಇದರಿಂದ ಏನಾಗ್ತಿದೆ, ನಿದ್ದೆ ಹೊರಟೋಗ್ತಾ ಇದೆ ಅವ್ರಿಗೆ.
ಕರೆಕ್ಟಾಗಿ ಪರಿಪೂರ್ಣವಾಗಿ ಸ್ವಾಭಾವಿಕವಾಗಿ ಒಬ್ಬ ಮನುಷ್ಯ ಎಷ್ಟು ಅವರು ನಿದ್ದೆ ಮಾಡಬೇಕು ಅಷ್ಟು ಅವರು ನಿದ್ದೆನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಂದು ಕಳೆದು ಹೋದ ಘಟನೆಗಳನ್ನ ಯೋಚನೆ ಮಾಡ್ತಾಯಿರ್ತಾರೆ, ಇಲ್ಲಾಂದರೆ ಬೇಡದರ ವಿಚಾರಗಳು ಮನಸ್ಸಿಗೆ ಬರ್ತಾ ಇರತ್ತೆ, ಇಲ್ಲ ಅವ್ರಿಗೆ ಬೇಸರ ಆದಂಥ ವಿಚಾರಗಳು ಸಡನ್ನಾಗಿ ಮರುಕಳಿಸ್ಬಿಡತ್ತೆ ಅವರಿಗೆ, ಆವಾಗ ಅದರಿಂದನೇ ಹೊರಟೋಗ್ತಾರೆ. ಅಲ್ಲ ಅಂದರೆ ಅಕಸ್ಮಾತ್ ಆ ಕೆಟ್ಟ ಗಳಿಗೆಗಳು ಇಲ್ಲ ಕೆಟ್ಟ ಕನಸುಗಳು ಏನಾದ್ರು ಬಿತ್ತು ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಅದ್ರ ಹಿಂದೆ ಹೋಗ್ಬಿಡುವಂಥ ಪ್ರಸಂಗಗಳು ಸಾಕಷ್ಟು ಬಾರಿ ಆಗಿದೆ ಗುರುಗಳ. ಹೌದಾ? ಅಂದರೆ ಮಲಗಿದಾಗ ನಿದ್ದೆ ಬಾರದೇನೆ ಬರೀ ವಿಚಾರಗಳ ಹಿಂದೆ ಹೋಗ್ತಿರ್ತೀರಾ, ತುಂಬ ಯೋಚನೆ ಮಾಡ್ತಿರ್ತೀರಾ, ಬರೀ ಹಳೆಯದೇ ಪದೇ ಪದೇ ಬರ್ತಿರುತ್ತೆ? ಹ್ಞೂ. ಹಾಗಾಗಿ ರಾತ್ರಿಯೆಲ್ಲ ನಿದ್ದೆ ಮಾಡೋದೇ ಕಷ್ಟ. ಅವರು ಎಲ್ಲೋ ಒಂದು ಕಡೆ ನಿದ್ದೆ ಬಂದಂಗೆ ಆಗತ್ತೆ, ಒಂಚೂರು ಶಬ್ದ ಆಯಿತೋ ಇಲ್ಲ ಏನೋ ಒಂದು ಕೆಟ್ಟ ಕನಸು ಬಿತ್ತೋ, ಎದ್ದುಬಿಟ್ರೆ ಆಮೇಲೆ ತಿರ್ಗಾ ನಿದ್ದೆ ಮಾಡೋದೇ ಕಷ್ಟ. ಗುರುಗಳ ಅನುಭವಕ್ಕೆ ಬಂದಿದೆಯಾ? ಇಷ್ಟು ಸಮಸ್ಯೆಗಳಲ್ಲಿ ಒದಾಡ್ತಾ ಇದ್ದಾರೆ ಗುರುಗಳು. ಈಗ ಅವ್ರು ನಿಮ್ಮ ಬಗ್ಗೆ ಹೇಳಿದ್ದೆಲ್ಲ ಕರೆಕ್ಟ್ ಇದೆಯಾ? ಸಮಸ್ಯೆಗಳಿರೋದು ನಿಜವೇ? ಇದಕ್ಕೆ ಪರಿಹಾರ ಅಂತ ಏನಾದ್ರು ಮಾಡ್ಕೊಂಡಿದ್ದೀರೋ? ದೇವಸ್ಥಾನ ಎಲ್ಲ ಹೋಗಿದ್ದೀವಿ, ಹಾಸ್ಪಿಟ್ಲ್ ಹೋಗಿದ್ದೀವಿ, ಎಕ್ಸ್ರೇ ತೆಗೆಸಿದ್ದೀವಿ, ಇಲ್ಲ ಏನು ಆ ಥರ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಎಕ್ಸ್ರೇಲು ಏನು ಸಮಸ್ಯೆ ಅಂತ ಕಂಡು ಬಂದಿಲ್ಲ? ಕಂಡು ಬಂದಿಲ್ಲ. ಓಕೆ. ಬಟ್ ನೀವು ಆ ಸಮಸ್ಯೆ ಅನುಭವಿಸೋದು ಅನುಭವಿಸ್ತಿದ್ದೀರಾ? ಹೌದು. ಓಕೆ. ಇದರ ಮೂಲ ಅವರು ಇದಕ್ಕೆ ಇವರಿಗೆ ಇದು ಒಂದು ಆತ್ಮ ಇದೆ ಗುರುಗಳ ದೇಹದಲ್ಲಿ. ಇವ್ರಿಗೆ ಆ ಆತ್ಮಕ್ಕೆ ಈ ಸಮಸ್ಯೆಗಳಿದೆ. ಏನಾಗಿದೆ ಆತ್ಮಕ್ಕೆ, ಕೈಕಾಲು ಮೂಳೆ ಜಾಯಿಂಟ್ಸಲ್ಲಿ ಮುಖ್ಯವಾಗಿ ಕಟ್ ಹಾಕಿದ್ದಾರೆ ಆ ಜನ್ಮಕ್ಕೆ. ಓಕೆ. ಅದು ತುಂಬ ಏನು ತುಂಬ ಮುಂದೆ ಹೋಗ್ತಾ ಇದ್ದಂಥ ಆತ್ಮ, ಎಲ್ರಿಗೂ ಬೇಕಾದಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ರು, ನೇರವಾಗಿತ್ತು. ಅಂದರೆ ಆ ಆತ್ಮ ಜನ್ಮದಲ್ಲಿ ಇದ್ದಾಗ ಹತ್ತಾರು ಜನಕ್ಕೆ ಅನುಕೂಲ ಆಗುವಂಥ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು, ಮತ್ತು ಎಲ್ಲರಿಗೂ ದಾನ ಧರ್ಮ ಮಾಡುವಂಥ ಮನಸ್ಥಿತಿ ಇದ್ದಂಥ ಆತ್ಮ, ಅದನ್ನು ನೋಡಿ ಸಹಿಸ್ಲಿಕ್ಕೆ ಆಗ್ತಿರೋವಂಥ ಕೆಲವು ಜನಗಳು ಏನು ಮಾಡಿದ್ದಾರೆ, ಅವ್ರಿಗೆ ಕಟ್ಟು ಹಾಕಿ ಮಾಟ ಮಾಡಿ ಅವರನ್ನು ವಿಪರೀತವಾಗಿ ಥಳಿಸಿ ಒಂದು ಜಾಗದಲ್ಲಿ ಕೂರಿಸಿ ಅಂದರೆ ತಿಂಗಳಾನುಗಟ್ಟಲೆ ಕೂಡ ಬಿಟ್ಬಿಟ್ಟಿದ್ರು. ಅದು ಮಾನಸಿಕವಾಗಿ ಏನಾಗೋಯಿತು ಅಂದರೆ ಆತ್ಮಕ್ಕೆ ಹೋಗ್ತಾ ಜೀವನದ ಮೇಲೆ ಆಸೆ ಹೊರಟೋಯಿತು, ಜಿಗುಪ್ಸೆ ಜಾಸ್ತಿ ಬಂದುಬಿಡ್ತು, ಕೆಲಸ ಕಾರ್ಯದ ಮೇಲೆ ಏನೋ ಇಂಟ್ರೆಸ್ಟ್ ಹೊಟ್ಟೋಯಿತು, ಡಿಪ್ರೆಷನ್ ಆಗೋಯಿತು. ಆ ಡಿಪ್ರೆಷನ್ ಆದಂಥ ಮನಸ್ಥಿತಿಯಿಂದನೇ ಆಚೆ ಬಂದಾಗ ಏನಕ್ಕೂ ಕೆಲಸಕ್ಕೆ ಬಾರದೇ ಇರೋವಂಥ ಜೀವ ಅನ್ನೋ ಮಟ್ಟಕ್ಕೆ ಅದು ಕುಗ್ಗೋಯಿತು ಅವ್ರಗಳೇ. ಆ ಆತ್ಮ ಇವ್ರಿಗೆ ಸೇರಿದೆ. ಇವ್ರಿಗೆ ಕೈಕಾಲು ನೋವು ಶುರುವಾದಾಗಿಂದ ಒಂದಾದ್ಮೇಲೆ ಒಂದು ಸಮಸ್ಯೆಗಳೆಲ್ಲ ಬರೋಕ್ಕೆ ಶುರುವಾಯಿತು. ಅವ್ರಿಗೆ ಆತ್ಮಕ್ಕೆ ಯಾವಾಗ ನೋವು ಬರುತ್ತೆ, ಮಾನಸಿಕವಾಗಿರ್ಬೋದು ದೈಹಿಕವಾಗಿರ್ಬೋದು, ಯಾವಾಗ ಏನು ನೋವು ಬರುತ್ತೆ ಇವ್ರಿಗೆ ಅದು ಗೋಚರ ಆಗುತ್ತೆ. ಓಕೆ. ಎಷ್ಟು ವರ್ಷ ಆಯ್ತು ಅದು ಬಂದು? ಅದು ಬಂದು ಇವ್ರಿಗೆ 16 ವರ್ಷ ಆಗಿದೆ. ಅದು ಬಂದು 16 ವರ್ಷ ಆಗಿ ಇವ್ರಿಗೆ ಈ ಕೆಲಸ ಕಾರ್ಯದ ಮೇಲೆ ಮಂದತ್ವದ ಮೇಲೆ ಜಾಸ್ತಿ ಪರಿಣಾಮ ಬಿದ್ದಿದೆ. ಯಾಕೆಂದರೆ ಅದು ಕಂಪ್ಲೀಟ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿತ್ತು. ಸೊ ಆ ಪ್ರಮಾಣ ಇವರನ್ನು ಚೆನ್ನಾಗಿ ಆವರಿಸ್ಕೊಂಡು ಕಳೆದ ಒಂದು 13 ವರ್ಷದಿಂದ ಈಚೆಗೆ ಎಲ್ಲ ಸಮಸ್ಯೆಗಳೆಲ್ಲ ಒಂದೊಂದೇ ನಿಧಾನಕ್ಕೆ ಶುರುವಾಯಿತು ಇವ್ರುಗಳು. ಯಾಕೆಂದರೆ ಆ ಆತ್ಮ ಅದರ ಅಸ್ತಿತ್ವನೇ ಕಳ್ಕೊಳ್ಳುವಂಥ ಮಟ್ಟಕ್ಕೆ ಅದನ್ನು ಥಳಿಸಿದ್ದಾಗಿತ್ತು. ಇವ್ರು ಯಾರ ಹತ್ರ ನಾರ ಸ್ಪಂದಿಸೋದಾಗಲಿ, ಜನ ಇವ್ರ ಹತ್ರ ಸ್ಪಂದಿಸೋದಾಗಲಿ, ವ್ಯವಹರಿಸೋದಾಗಲಿ, ಏನೇ ಒಂದು ಮಾಡಿದ್ರು ಕೈಗತ್ತಾ ಇಲ್ಲ, ಕಂಟ್ರೋಲ್ಗೂ ಸಿಗ್ತಾ ಇಲ್ಲ, ಮನೆಯಲ್ಲೂ ನೆಮ್ಮದಿ ಇಲ್ಲ. ಈಗ ಅತಿಯಾಗಿ 1 ವರ್ಷದಿಂದ ವಿಪರೀತವಾಗಿದೆ. ಯಾವುದು ಕೈಗತ್ತಾ ಇಲ್ಲ, ಬಾಯಿಗತ್ತಾ ಇಲ್ಲ, ಮುಖ್ಯವಾಗಿ ಮನೇಲಿ ನೆಮ್ಮದಿ ಇಲ್ದಿರೋಂಗೆ ಆಗಿಬಿಟ್ಟಿದೆ. ಯಾಕೆಂದರೆ ಫಿಸಿಕಲಾಗಿ ಇವರು ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಗುರುಗಳು. ಹಾಗಾಗಿ ಏನೇ ಒಂದು ಮೆಡಿಸಿನ್ ತೊಗೊಂಡ್ರೆ 2 ದಿನ ಆರಾಮಾಗಿರ್ತಾರೆ ಅಷ್ಟೇ, 3ನೇ ದಿನದಿಂದ ತಿರ್ಗಾ ಸಮಸ್ಯೆನೇ. ಹಾಗಾಗಿ ಈ ನಡುವೆ ಎಲ್ಲೂ ಹೋಗದೇ ಇರೋಂಗೆ ಆಗ್ಬಿಟ್ಟಿದೆ. ಏನಕ್ಕೆ ಹೋಗಬೇಕು, ಏನಕ್ಕೆ ಕೆಲಸ ಮಾಡಬೇಕು, ಏನಕ್ಕೆ ದುಡಿಬೇಕು ಅನ್ನೋ ಒಂದು ಮಟ್ಟಕ್ಕೆ ಮನಸ್ಥಿತಿ ಕುಗ್ಗೋಗಿದೆ ಗುರುಗಳು. ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆಯಾ? ಕ್ಲಿಯರ್ ಮಾಡಲಾ? ರಂಗಯ್ಯ,
ಈಗ ಒಂದು ಆತ್ಮ ಏನು ನಿಮ್ಮ ದೇಹದಲ್ಲಿ ಸೇರಿತ್ತು, ಈಗ ಅದನ್ನು ಕ್ಲಿಯರ್ ಮಾಡಿದೆ. ಅದರಿಂದ ನೆಕ್ಸ್ಟ್ 15 ದಿವಸದಲ್ಲಿ ನಿಮಗೆ ಮೈಮುಖದಲ್ಲಿ ಕಪ್ಪಿಳಿಯೋದು, ದೇಹಾಂಶರ ಫ್ರೀ ಆಗೋದು, ಸುಸ್ತು ವಯಸ್ಸ ಕಡಿಮೆ ಆಗೋದು, ಓವರಾಲ್ ಒಂದು 5-10 ಭಾಗ ರಿಸಲ್ಟ್ ಕಂಡು ಬರುತ್ತೆ. ಮಧ್ಯೆ ಒಂಚೂರು ಸಮಸ್ಯೆ ಹೆಚ್ಚಾಗೋದು, ಕಡಿಮೆ ಆಗೋದು, ಸ್ವಲ್ಪ ಏರುಪೇರೂ ಇರುತ್ತೆ, ಗಾಬರಿ ಬೀಳೋದು ಬೇಡ. ಧ್ಯಾನ ಚೆನ್ನಾಗಿ ಮಾಡಿ 3 ತಿಂಗಳು ಪ್ರತಿ 15 ದಿವಸಕ್ಕೊಮ್ಮೆ ಆಫೀಸಿಗೆ ಬಂದು ಈ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಿ. ಇವತ್ತಾದಮೇಲೆ ಈಗ ಹೇಳ್ಕೊಡೋ ಧ್ಯಾನವನ್ನು ಬೆಳಗ್ಗೆ ಮತ್ತು ಸಂಜೆ ಚೆನ್ನಾಗಿ ಮಾಡಿ. ನಾನು ಆತ್ಮ ಸಂಜೀವಿನಿ ಕಾರ್ಯಕ್ರಮ ನೋಡಿದೆ, ಡಾಕ್ಟರ್ ಮಂಜುನಾಥ್ ಗುರುಜಿಯವರು ಭೇಟಿ ಮಾಡಿದೆ, ನನ್ನ ಸಮಸ್ಯೆ ಎಲ್ಲ ಸ್ವಲ್ಪ ಸ್ವಲ್ಪ ಪರಿಹಾರ ಆಗಿ ಸ್ವಲ್ಪ ಪರವಾಗಿ ಚೆನ್ನಾಗಿದ್ದೀನಿ. ಈಗ ಡಾಕ್ಟರ್ ಮಂಜುನಾಥ್ ಗುರುಜಿ ಸ್ವಾಮೀಜಿಗೆ ನಮಸ್ಕಾರ. ಆತ್ಮ ಸಂಜೀವಿನಿ ಇದು ನಿತ್ಯ ಸಂಜೀವಿನಿ. ವೀಕ್ಷಕರೇ, ನೋಡಿದ್ರಲ್ಲ ರಂಗಯ್ಯ ಅವರ ಸಮಸ್ಯೆ, ಅವ್ರು ಅನ್ಕೊಂಡಿದ್ದು ಕೆಲವು, ಆದರೆ ಅವರಲ್ಲಿ ಇದ್ದಂತಹ ಸಮಸ್ಯೆಗಳು ಹಲವಾರು. ಅದಕ್ಕೆ ಮೂಲ ಏನು ಅಂತ ಗೊತ್ತಾಯಿತು, ಹಾಗೆ ಪರಿಹಾರ ದಾರಿ ಕೂಡ ಅವರಿಗೆ ಸಿಕ್ಕಿದೆ. ಇನ್ನು ಮುಂದೆ ಅವರಿಗೆ ನೆಮ್ಮದಿಯ ಜೀವನ ಖಂಡಿತವಾಗ್ಲೂ ಸಿಗುತ್ತೆ. ಹಾಗೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವ್ರ ಜೊತೆ ಮಾತುಕತೆಯನ್ನು ಮುಂದುವರ್ಸೋಣ ಒಂದು ಸಣ್ಣ ವಿರಾಮದ ನಂತರ. ಆತ್ಮ ಸಂಜೀವಿನಿ ಸಂಜೀವಿನಿ. ಆತ್ಮ ಸಂಜೀವಿನಿ ಸಂಜೀವಿನಿ. ಮರಳಿ ಸ್ವಾಗತ. ಇದು ಆತ್ಮ ಸಂಜೀವಿನಿ ನಿತ್ಯ ಸಂಜೀವಿನಿ. ಸಮಸ್ಯೆಗಳಿಗೆ ಕಾರಣಗಳು ಬೇಕಾದಷ್ಟಿರುತ್ತೆ, ಆದರೆ ಸಮಸ್ಯೆ ಮೂಲ ಗೊತ್ತಾದರೆ ಸಾಕು, ಅದಕ್ಕೆ ಪರಿಹಾರ ಬಹಳ ಈಸಿ. ನಮ್ಮ ಆತ್ಮ ಚಿಕಿತ್ಸೆ ನೋಡೋದಕ್ಕೆ ಬಹಳ ಸುಲಭ ಸರಳ ಅಂತ ಅನ್ಸುತ್ತೆ, ಆದರೆ ಪರಿಣಾಮ ಬಹಳನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ಉದಾಹರಣೆಗಳನ್ನ ಈಗಾಗಲೇ ನೋಡಿದ್ದೀರಾ, ನೋಡ್ತಾ ಇದ್ದೀರಾ ಕೂಡ. ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರು ಈಗ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತುಕತೆಯನ್ನು ಮುಂದುವರ್ಸೋಣ. ಡಾಕ್ಟರ್, ಈಗ ರಂಗಯ್ಯ ಅವರ ಸಮಸ್ಯೆ. ಪಾಪ ಅವ್ರು ಹೇಳ್ತಾ ಇದ್ರು ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಆದರೆ ಇತ್ತೀಚೆಗೆ ನನಗೆ ಎಲ್ಲಿ ಹೋಗೋದಕ್ಕೂ ಮನಸ್ಸಿಲ್ಲ, ಇದ್ದಲ್ಲೇ ಇರಬೇಕು, ಕಾಲೂರಿ ಅಂತೆಲ್ಲ ನಮಗೆ ಒಂದೆರಡು ಸಮಸ್ಯೆ ಅವ್ರಿಗೆ ಏನಾಗ್ತದೆ ಅದು ಹೇಳ್ತಾ ಇದ್ರು. ಬಟ್ ಅದಲ್ಲದೆ ಎಷ್ಟೋ ಸಮಸ್ಯೆಗಳು, ಅವ್ರಿಗೆ ಕೋಪ ಬರೋದು ಅವ್ರಿಗೆ ಗೊತ್ತೇ ಇರಲಿಲ್ಲ ಅಲ್ವಾ. ವಿಪರೀತವಾದಂಥ ಇದ್ದಕ್ಕಿದ್ದಾಗೆ ಕೋಪ ಬರೋದು, ಅದರಿಂದ ಮನೇಲಿ ಜಗಳ ಆಗೋದು, ಇದೆಲ್ಲ ನಿಜವಾಗ್ಲೂ ಒಂಥರ ವಿಚಿತ್ರ ಅಂತ ಅನಿಸುತ್ತೆ. ಪಾಪ ಚೆನ್ನಾಗಿದ್ದವ್ರು ಹೀಗಾದರೆ ಎಲ್ರಿಗೂ ಬೇಜಾರಾಗುವಂಥ. ಮೊದಲು ಅವ್ರು ತುಂಬ ಆ್ಯಕ್ಟಿವ್ ಆಗಿ ಚೆನ್ನಾಗಿ ಎಲ್ಲ ಕೆಲಸ ಮಾಡಿಕೊಂಡು ಹತ್ತಾರು ಜನರ ಜೊತೆಲಿದ್ದ ವ್ಯಕ್ತಿ, ಇವಾಗಿನ ದಿನಗಳಲ್ಲಿ ಅವ್ರಿಗೆ ಏನು ಕೆಲಸ ಮಾಡಲಿಕ್ಕೆ ಆಸಕ್ತಿನೇ ಇಲ್ಲ, ಯಾವುದು ಬೇಡ ಒಂಥರ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗೋಣ, ಜೀವನವೇ ಬೇಡ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ. ಸೊ ಅದಕ್ಕೆಲ್ಲ ಕಾರಣ ನಮಗೆ ಗೊತ್ತಾಗಿದ್ದು, ಈಗ ಆತ್ಮ ಚಿಕಿತ್ಸೆಯಲ್ಲಿ ನಾವು ನೋಡಿದ್ದು ಒಂದು ಆತ್ಮ ದೇಹದಲ್ಲಿರೋದ್ರಿಂದ ಅದಕ್ಕಿರ್ತಕ್ಕಂಥ ಎಲ್ಲ ನೋವುಗಳು ಗುಣಗಳು ಇದು ಇವರಿಗೆ ಟ್ರಾನ್ಸ್ಫರ್ ಆಗಿ ಇವರ ಸ್ವಭಾವದಲ್ಲೇ ಬದಲಾವಣೆ ಬಂದಿದೆ. ಸೊ ಈಗ ಇದನ್ನು ಕ್ಲಿಯರ್ ಮಾಡೋದ್ರಿಂದ ಸೊ ಅವ್ರಿಗೇನಾಗುತ್ತೆ, ಇನ್ನು ಮುಂದಿನ ದಿನಗಳಲ್ಲಿ ತನ್ನ ಸ್ವಂತಿಕೆ, ತನ್ನ ಸ್ವಂತ ಸ್ವಭಾವ ಮೊದಲು ಏನಿತ್ತು ಅದು ಅವರಿಗೆ ಬರ್ತಾ ಹೋಗುತ್ತೆ. ಈಗ ಅವರಿಗೆ ನಿಜ ಹೇಳಬೇಕಂದ್ರೆ ಮೈಂಡೇ ಬ್ಲಾಕ್ ಆಗಿ ಹೋಗ್ಬಿಟ್ಟಿದೆ. ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಎಲ್ಲಿ ಬರಿಬೇಕು, ಎಲ್ಲಿ ಬರಿಬಾರ್ದು, ಯಾವುದು ಅವ್ರಿಗೆ ಗೋಚರ ಆಗ್ತಾ ಇಲ್ಲ ಪಾಪ, ಆ ಮೈಂಡ್ ಬ್ಲಾಕ್ ಆಗಿ ಹೋಗಿದೆ. ಸೊ ಇದನ್ನು ಕ್ಲಿಯರ್ ಮಾಡ್ತಾ ಹೋಗೋದ್ರಿಂದ ಒಂದು ಹಂತವಾಗಿ ಅವರ ಸ್ವಂತ ಸ್ವಭಾವವರೆಗೂ ಪಾಸಾಗುತ್ತೆ. ಸೊ ಹೀಗಾಗಿ ಮತ್ತೆ ಮೊದಲಿನ ದಿನಗಳ ರೀತಿಯಲ್ಲಿ ಅವರು ತನ್ನ ಜೀವನವನ್ನು ನಡೆಸ್ಕೊಂಡು ಹೋಗ್ಬೋದು. ಆದರೆ ಈ ಆತ್ಮಗಳಿಂದ ಉಂಟಾಗುವಂಥ ಈ ಸಮಸ್ಯೆಗಳಿಗೆ ಪಾಪ ಆ ಆತ್ಮಕ್ಕೆ ಏನೇನು ನೋವಿದೆಯೋ ಅದನ್ನೆಲ್ಲ ಈ ಮನುಷ್ಯರಿಗೆ ಜೀವಂತವಾಗಿರುವಂಥ ಮನುಷ್ಯರಿಗೆ ಕೊಟ್ಟು ಪಾಪ ಇವ್ರು ಮಂಕಾಗಿ ಅದರಿಂದ ಎಷ್ಟು ಸಮಸ್ಯೆ, ಅವರೊಬ್ಬರಿಂದ ಇಡೀ ಸಂಸಾರದಲ್ಲಿ ಎಷ್ಟು ಸಮಸ್ಯೆ ಉಂಟಾಗುತ್ತೆ ಅಲ್ವಾ. ಖಂಡಿತ. ಓಕೆ ಡಾಕ್ಟರ್, ಈಗ ನಮಗೆ ಫೋನ್ ಮಾಡಿ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ. ತವರೆಕೆರೆಯಿಂದ ಶ್ರೀನಿವಾಸನ್ ಅವರು ಫೋನ್ ಮಾಡಿದರು. ಅವರು 20 ವರ್ಷದಿಂದ ಹಸು ವ್ಯಾಪಾರ ಮಾಡ್ತಾ ಇದ್ದಾರಂತೆ, 20 ಹಸುಗಳು ಕೂಡ ಸಾಕಿದಾರಂತೆ. ಬಟ್ ತುಂಬ ಚೆನ್ನಾಗಿ ನಡೀತಾ ಇದ್ದಂಥ ವ್ಯಾಪಾರ ಈಗ ಒಂದು 6 ತಿಂಗಳಿಂದ ಅಂದರೆ ಹಾಲು ಕೊಡೋದು ಕಮ್ಮಿ ಆಗಿದೆ ಹಸುಗಳು, ಆಮೇಲೆ ಕೊಟ್ಟಂಥ ಹಾಲು ಕೂಡ ಒಡೆದು ಹೋಗ್ತಾ ಇದೆಯಂತೆ, ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆಯಂತೆ. ಸೊ ಇತ್ತೀಚೆಗೆ ಈ ಥರ ಆಗ್ತಾ ಇದೆ, ತುಂಬ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಯಾಕಂದರೆ ಹಾಲಿನ ವ್ಯಾಪಾರದಿಂದಲೇ ಅವರ ಇಡೀ ಜೀವನ, ಇಡೀ ಸಂಸಾರ ಸಾಕ್ತಾ ಇದೆ. ಇತ್ತೀಚೆಗೆ ಈ ಸಮಸ್ಯೆಗಳಿಂದ ಅವ್ರ ಮನೇಲಿ ಕೂಡ ನೆಮ್ಮದಿ ಇಲ್ಲ ಅಂತ ಹೇಳ್ತಾ ಇದ್ರು. ಇದಕ್ಕೆ ಕಾರಣ ಏನಿರ್ಬೋದು? ಖಂಡಿತ, ಮೊದಲೆಲ್ಲ ಚೆನ್ನಾಗಿ ನಡ್ಕೊಂಡು ಬಂದು ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆ ಬರ್ತಿದೆ ಅಂತ ಆದರೆ, ಆ್ಯಂಡ್ ಮೋರ್ ಓವರ್ ನೀವು ಹೇಳ್ತಾ ಇರೋದು ಈಗ ಅದು ಹಸುಗಳು ಹಾಲು ಕೊಡೋದನ್ನೇ ಕಡಿಮೆ ಮಾಡ್ತಾ ಇದೆ, ಆಮೇಲೆ ಬರೋ ಹಾಲು ಕೂಡ ಕೆಲವೊಂದು ಬೇಗ ಒಡೆದು ಹೋಗ್ತಾ ಇದೆ, ಆಮೇಲೆ 2 ಹಸು ಕೂಡ ಸತ್ತು ಹೋಗಿದೆ. ಸೊ ಇದನ್ನೆಲ್ಲ ನೋಡಿದ್ರೆ ಏನಾಗುತ್ತೆ, ಮೋಸ್ಟ್ಲಿ ಅವರ ಡೆವಲಪ್ಮೆಂಟನ್ನು ನೋಡಲಿಕ್ಕೆ ಆಗದೆ ಇದ್ದವರು ನಮ್ಮ ಊರಲ್ಲೇ ಜಾಸ್ತಿ ಅದು. ಅದು ಒಂದಿರುತ್ತೆ, ಅದ್ರ ಜೊತೆಯಲ್ಲಿ ಏನಾಗುತ್ತೆ, ಕೆಲವೊಂದು ಟೈಮು ವಾತಾವರಣದಲ್ಲಿ ಅವರಿರತಕ್ಕಂಥ ಸರೌಂಡಿಂಗ್ಸಲ್ಲಿ ಯಾವುದಾದ್ರೂ ಈ ದುಷ್ಟ ಆತ್ಮಗಳೇನಾದರೂ ಸಂಚಾರ ಇದ್ದು ಅಲ್ಲಿಯ ಒಂದು ವಾತಾವರಣನ ಕಲುಷಿತ ಮಾಡೋ ಪ್ರಯತ್ನಗಳು ಆತ್ಮಗಳು ಮಾಡ್ತವೆ, ಮಾಡಲಿಕ್ಕೆ ಮಾಡಲ್ಲ ಅಂತ ಏನಿಲ್ಲ, ಎಲ್ಲದಕ್ಕೂ ಮಾಡನೇ ಆಗಿರಬೇಕಂತನೂ ಏನಿಲ್ಲ. ಸೊ ಈಗ ಸಹಜವಾಗೂ ಕೂಡ ಎಷ್ಟೋ ಜನಕ್ಕೆ ಎಷ್ಟೋ ಸಮಸ್ಯೆಗಳು ಬರ್ತವೆ ನಾವು ಕಂಡ ಹಾಗೇನೆ. ಸೊ ಅದನ್ನು ನಾವು ಗಾಳಿಯಲ್ಲಿರ್ತಕ್ಕಂಥ ಆತ್ಮಗಳು ಕೆಲವೊಂದು ಜಾಗವನ್ನು ನೋಡಿ ಅಲ್ಲೇ ಸೇರಿಕೊಂಡು ಅಲ್ಲೇ ಇರಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟು ಅಂದರೆ ಅಲ್ಲಿರ್ತಕ್ಕಂಥ ವಾತಾವರಣನ ಅಬ್ಸರ್ವ್ ಮಾಡಿ ಯಾವುದರಿಂದ ಯಾವ್ದು ಬೆನಿಫಿಟ್ ಬರ್ತಿದೆ, ಏನಾಗ್ತಿದೆ ಅಂತ ಕಾಲಕ್ರಮೇಣ ಅವು ಬದಲಾವಣೆಗಳನ್ನು ಮಾಡ್ತವೆ, ಅದರಿಂದ ಸಮಸ್ಯೆಗಳನ್ನು ಹುಟ್ಟಾಗ್ತವೆ. ಸೊ ಯಾವುದಕ್ಕೂ ಅವರು ತಮ್ಮ ಭಾವಚಿತ್ರವನ್ನು ಕಳಿಸಿದ್ರೆ
ಸೊ ಅವರ ಸಮಸ್ಯೆಗೆ ಏನು ಅಥವಾ ಅವ್ರು ಇರತಕ್ಕಂಥ ಜಾಗದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಾವು ಚಿಕಿತ್ಸೆಯಲ್ಲಿ ಕಂಡುಹಿಡಿದು ಖಂಡಿತವಾಗ ನಾವು ಅದಕ್ಕೆ ಪರಿಹಾರವನ್ನು ಕೊಡಬಹುದು. ಓಕೆ ಡಾಕ್ಟರ್, ಈಗ ಪತ್ರೋತ್ತರದ ಸಮಯ, ಯಾರು ಪತ್ರ ಬರೆದಿದ್ದಾರೆ ಅಂತ ನೋಡೋಣ. ಪೂಜ್ಯ ಗುರುಜಿಯವರಲ್ಲಿ ಹೊಸಪೇಟೆಯಿಂದ ನಾಗರಾಜ್ ಬೇಡುವ ಆಶೀರ್ವಾದಗಳು. ನನಗೀಗ 46 ವರ್ಷ, ನನಗೆ ಒಳ್ಳೆಯ ಸಂಪಾದನೆ, ಒಳ್ಳೆಯ ಸಂಸಾರ ಎಲ್ಲ ಇದೆ, ಯಾವುದೇ ಸಮಸ್ಯೆ ಇಲ್ಲ. ಆದರೆ ವಿಚಿತ್ರ ಎಂದರೆ ಇತ್ತೀಚೆಗೆ ಜೀವನದಲ್ಲಿ ತುಂಬ ಬೇಸರ ಬಂದಿದೆ, ಒಂದು ರೀತಿಯ ವೈರಾಗ್ಯ ಕಾಡುತ್ತಿದೆ, ಯಾವುದರಲ್ಲೂ ಆಸಕ್ತಿ ಇಲ್ಲ, ಎಲ್ಲಾದರೂ ದೂರ ಹೋಗಬೇಕು ಅಂತ ಅನಿಸುತ್ತಿದೆ, ಒಮ್ಮೊಮ್ಮೆ ಸಾಯುವ ಯೋಚನೆ ಕೂಡ ಬರುತ್ತದೆ. ಯಾಕೆ ಈ ಭಾವನೆ ಬರುತ್ತದೆ ತಿಳಿಯುತ್ತಿಲ್ಲ, ಯಾರೂ ನನಗೆ ಒತ್ತಾಯ ಮಾಡಿದ ಹಾಗೆ ಆಗುತ್ತದೆ, ಇದರಿಂದ ಕುಟುಂಬದಲ್ಲಿ ತುಂಬ ಸಮಸ್ಯೆ ಉಂಟಾಗ್ತಾ ಇದೆ, ದಯವಿಟ್ಟು ನನ್ನ ಈ ಸಮಸ್ಯೆಗೆ ಪರಿಹಾರನ ತಿಳಿಸಿ. ಇಂತಿ ನಿಮ್ಮ ವಿಶ್ವಾಸಿ ನಾಗರಾಜ್, ಹೊಸಪೇಟೆ. ಅವರಿಗೆ ವೈರಾಗ್ಯ ಭಾವ ಬರ್ತಾ ಇದೆ. ಸೊ ವ್ಯವಹಾರ ಎಲ್ಲವೂ ರೀತಿಯಲ್ಲಿ ಚೆನ್ನಾಗಿದ್ದು ಸಂಸಾರ ಕೂಡ ಚೆನ್ನಾಗಿದೆ. ಬಟ್ ಅಂದ್ರೆ ಇವ್ರು ಹೇಳೋ ಪ್ರಕಾರ ಯಾರೋ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ ಸಾಯೋಕೆ, ಹೊರಗಡೆ ಹೋಗೋಕ್ಕೆ. ಒಳಗಡೆಯಿಂದ ಥಾಟ್ಸ್ ಬರ್ತಾ ಇರುತ್ತೆ, ವಿಚಾರಗಳು ಅವರಿಗೆ ಪ್ರೊವೋಕಿಂಗ್ ಆಗ್ತಾ ಇರುತ್ತೆ, ಪದೇ ಪದೇ ಅವ್ರ ಮನಸ್ಸಿಗೆ ಅದು ಮರುಕಳಿಸ್ತಾ ಇರುತ್ತೆ. ಸೊ ಅವ್ರು ಹೇಳ್ತಾ ಇರೋದು ನೋಡಿದ್ರೆ ಸಹಜವಾಗಿ ಗೊತ್ತಾಗುತ್ತೆ. ಅಂದ್ರೆ ಅಷ್ಟು ಚೆನ್ನಾಗಿ ಇಷ್ಟು ವರ್ಷ ನಡ್ಕೊಂಡ್ಬಂದ ವ್ಯಕ್ತಿಗೆ ಈಗಲೂ ಹೇಳ್ತಾ ಇದ್ರೆ ನಾನೆಲ್ಲ ಚೆನ್ನಾಗಿದ್ದೀನಿ ಅಂತ ಅವರೇ ಹೇಳ್ಕೊಳ್ತಾ ಇರೋದು ನೋಡಿದ್ರೆ ಅವರಿಗೆ ಗೊತ್ತಿಲ್ಲದ ಹಾಗೆ ಒಳಗಡೆಯಿಂದ ಒಂದು ಪ್ರೊವೋಕಿಂಗ್ ಬರ್ತಿದೆ. ಅಂದ್ರೆ ಬೇರೆ ಒಬ್ಬ ವ್ಯಕ್ತಿ ಅಥವಾ ಬೇರೆ ಒಂದು ಆತ್ಮದ ಪ್ರೆಸೆನ್ಸ್ ಇರಲೇಬೇಕು, ಇಲ್ಲದೇನೆ ಆ ಥಾಟ್ಸ್ ಸುಮ್ಮನೆ ಜನರೇಟ್ ಆಗಕ್ಕೆ ಸಾಧ್ಯ ಅಲ್ಲ. ಏನಾದ್ರು ಒಂದು ಆಕ್ಷನ್ ಆಗ್ತಿದೆ ಅಂದರೆ ಅದು ಹಿಂದೆ ಒಂದು ಫೋರ್ಸ್ ಇರಲೇಬೇಕು ಅಲ್ವಾ. ಒಂದು ಮೂಮೆಂಟ್ಸ್ ಬರಬೇಕು ಅಂದರೆ ಅದು ಹಿಂದೆ ಒಂದು ಫೋರ್ಸ್ ಇದ್ದರೆ ಆ ಮೂಮೆಂಟ್ ಬರಲಿಕ್ಕೆ ಸಾಧ್ಯ. ಸೊ ಆ ಥಾಟ್ಸ್ ಬರ್ತಿದೆ ಅಂದಮೇಲೆ ಇನ್ನೊಂದು ಮನಸ್ಸು, ಬೇರೆ ಒಂದು ಮನಸ್ಸು ಅದ್ರ ಹಿಂದೆ ಕೆಲಸ ಮಾಡ್ತಾನೆ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಅವರು ನಮ್ಮ ಆತ್ಮಚಿಕಿತ್ಸೆಗೆ ಒಳಪಟ್ಟರೆ ಅವ್ರ ದೇಹದಲ್ಲಿ ಏನಿದೆ, ಈ ಥಾಟ್ಸ್ ಎಲ್ಲಿಂದ ಬರ್ತಿದೆ, ಅವ್ರದ್ದು ಹೌದೋ ಅಲ್ವೋ, ಅಥವಾ ಇವ್ರಿಗೆ ಇರ್ತಕ್ಕಂಥದ್ದು ದೇಹದಲ್ಲಿರೋ ಬೇರೆ ಆತ್ಮ ಇದನ್ನು ಹೆಚ್ಚು ಮಾಡ್ತಿದೆಯಾ, ಅಥವಾ ಬೇರೆದ್ರದ್ದು ಇವ್ರಿಗೆ ಬರ್ತಿದೆಯಾ. ಈಗ ಬಹಳಷ್ಟು ಸರಿ ನಾವು ನೋಡ್ತೀವಿ ಬೇರೆ ಆತ್ಮಗಳಿಗೆ ಇರ್ತಕ್ಕಂಥ ಮನಸ್ಥಿತಿ ಈ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರಿ ಇವ್ರ ಮನಸ್ಥಿತಿನೂ ಹಾಗೆ ಯೋಚನೆ ಮಾಡಲಿಕ್ಕೆ ಶುರು ಆಗೋಗ್ಬಿಡುತ್ತೆ ಕೆಟ್ಟದಾಗಿ. ಸೊ ಆ ರೀತಿ ಏನಾದರೂ ವ್ಯತ್ಯಾಸಗಳಿರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಯಾವುದಕ್ಕೆ ಇವರು ನಮ್ಮ ಆತ್ಮಚಿಕಿತ್ಸೆಗೆ ಒಳಪಟ್ಟರೆ ಅವ್ರ ದೇಹದಲ್ಲಿ ಏನಿದೆ ಅನ್ನೋದನ್ನು ತಿಳಿದು ಖಂಡಿತವಾಗಿ ಅದನ್ನು ರಿಲೀಸ್ ಮಾಡೋದರಿಂದ ಅವರಿಗೆ ಮನಸ್ಥಿತಿ ತನ್ನ ಸ್ವಂತಿಕೆ ಏನಿದೆ ಅದು ಅವ್ರಿಗೆ ವಾಪಸ್ ಸಿಗುತ್ತೆ. ಸರಿ ಡಾಕ್ಟರ್, ಸೊ ಎಲ್ಲದಕ್ಕೂ ಕೊನೆಯ ಅಸ್ತ್ರ ಅಂತ ಹೇಳಿದ್ರೆ ನಮ್ಮ ಆತ್ಮಚಿಕಿತ್ಸೆ. ಸೊ ಎಲ್ಲೂ ಪರಿಹಾರ ಸಿಗಲಿಲ್ಲ, ಮೆಡಿಕಲಿ ಎಲ್ಲ ಕೂಡ ರಿಪೋರ್ಟ್ ನಾರ್ಮಲ್ ಆಗಿದೆ. ಸೊ ಎಂತಹ ಒಂದು ದೊಡ್ಡ ಸಮಸ್ಯೆ ಅಥವಾ ಹಿಂದಿನ ಸಮಸ್ಯೆ ಅಥವಾ ಹಳೆಯ ಸಮಸ್ಯೆ, ಎಂತಹ ಸಮಸ್ಯೆಗೂ ಕೂಡ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಪರಿಹಾರ ಸಿಗುತ್ತೆ. ಓಕೆ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರು ಫೋನ್ ಮಾಡಿ ಕೇಳಿದ್ರು, ಪತ್ರದಲ್ಲಿ ಅವರ ಸಮಸ್ಯೆಯನ್ನು ಹೇಳ್ಕೊಂಡ್ರು, ಅವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ, ಹಾಗೆ ನಮ್ಮ ರಂಗಯ್ಯ ಅವರು ಅವರ ಆತ್ಮಚಿಕಿತ್ಸೆಯನ್ನು ಅವರಿಗೆ ಕೊಟ್ಟು ಅವರ ಸಮಸ್ಯೆಗೆ ಪರಿಹಾರದ ದಾರಿಯನ್ನು ತೋರಿಸಿದ್ದೀರಾ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇಂದಿನ ಆತ್ಮ ಸಂಜೀವಿನಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂಥ ಸಮಯ ಆಯಿತು. ಡಾಕ್ಟರ್ ಮಂಜುನಾ ಶಾಸ್ತ್ರಿ ಅವರನ್ನ ನೇರವಾಗಿ ಭೇಟಿಯಾಗಬೇಕಾದ್ರೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನಂತರ ಹೋಗಿ ಭೇಟಿಯಾಗಿ. ಯಾರಿಗೆ ನೇರವಾಗಿ ಹೋಗಿ ಸಂಪರ್ಕ ಮಾಡೋದಕ್ಕಾಗೋದಿಲ್ವೋ ಅಂಥವ್ರಿಗೋಸ್ಕರ ಫೋನ್ ಸೆಷನ್ ಅಂತ ಇರುತ್ತೆ. ಹೌದು, ಫೋನ್ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾರೆ ಡಾಕ್ಟರ್ ಮಂಜುನಾ ಶಾಸ್ತ್ರಿ ಅವರು. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಸಮಸ್ಯೆ ಇರುವಂಥವರ ಭಾವಚಿತ್ರವನ್ನು ಕಳಿಸ್ಕೊಟ್ರೆ ಸಾಕು. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470 13ನೇ ಎ ಕ್ರಾಸ್ 8ನೇ ಮುಖ್ಯ ರಸ್ತೆ ವೈಯಾಲಿ ಕಾವಲ್ ಮಲ್ಲೇಶ್ವರಂ ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 8861999992 8861999993. ಆತ್ಮ ಸಂಜೀವಿನಿ.